ಪಾಕಿಸ್ತಾನದ ಜೊತೆಗಿನ ಸಂಬಂಧ ಕತ್ತರಿಸಿಕೊಳ್ಳುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಪಾಕಿಸ್ತಾನದ ಜೊತೆಗೆ ಇನ್ನು ಮಾತುಕತೆ ಬೇಕಾಗಿಲ್ಲ, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ದೂರು ನೀಡ್ತೀವಿ. ಹಣಕಾಸು ಸಚಿವ ಅರುಣ್ ಜೇಟ್ಲಿ ಆಡಿದಂತಹ ಮಾತು ಪಾಕಿಸ್ತಾನಕ್ಕೆ ನೀಡಲಾಗಿರುವಂತಹ ಮೋಸ್ಟ್ ಫೇವರ್ಡ್ ನೇಷನ್ ಸಂಬಂಧವನ್ನ ಕತ್ತರಿಸಿಕೊಳ್ತಾ ಇದ್ದೀವಿ. ಸಭೆಯಲ್ಲಿ ಚರ್ಚಿಸಲಾದ ಅಷ್ಟು ವಿಷಯವನ್ನ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಕೂಡ ಅರುಣ್ ಜೇಟ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ಭದ್ರತಾ ಸಂಪುಟ ಸಮಿತಿ ಸಭೆಯ ನಂತರ ಮಾತನಾಡಿದ ಹಣಕಾಸು ಸಚಿವ ಅರುಣ್ ಜೇಟ್ಲಿ, ಸಭೆಯಲ್ಲಿ ಚರ್ಚೆಯಾದ ಅಷ್ಟು ವಿಷಯಗಳನ್ನ, ತೆಗೆದುಕೊಳ್ಳಲಾದಂತಹ ಎಲ್ಲಾ ನಿರ್ಧಾರಗಳನ್ನ ಬಹಿರಂಗವಾಗಿ ಹೇಳುವುದಕ್ಕಾಗುವುದಿಲ್ಲ, ಆದ್ದರಿಂದ ರಾಜತಾಂತ್ರಿಕ ಕ್ರಮಗಳನ್ನ ಏನು ಕೈಗೊಳ್ತೀವೋ ಅದನ್ನ ಹೇಳ್ತಿದ್ದೀವಿ ಅಂತ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವ ಸ್ಥಾನಮಾನವನ್ನ ಪಾಕಿಸ್ತಾನಕ್ಕೇನು ಭಾರತ ಕೊಟ್ಟಿತ್ತು ಅದನ್ನ ವಾಪಸ್ ತೆಗೆದುಕೊಳ್ತಾ ಇದ್ದೀವಿ. ಮೂರು ದಶಕಗಳಿಂದ ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ವಿರುದ್ಧ ತೆಗೆದುಕೊಳ್ಳಬೇಕಾದಂತಹ ನಿರ್ಣಯ ವಿಶ್ವಸಂಸ್ಥೆಯಲ್ಲಿ ಪೆಂಡಿಂಗ್ ಇದೆ, ಅದನ್ನ ಪುಷ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ದೂರು ಕೊಡ್ತೀವಿ ಅನ್ನುವ ಮಾತನ್ನ ಅರುಣ್ ಜೇಟ್ಲಿ ಹೇಳಿದ್ದಾರೆ.